ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಸಿರಾ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ನಡೆದಂತ ಉಪಚುನಾವಣೆ ಏನಿದೆ ಈ ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರುವಂತ ಮುನಿರತ್ನ ಅವರು ಹಾಗೆ ರಾಜೇಶ್ ಗೌಡರು ಒಳ್ಳೆ ಅಂತರದಿಂದ ಗೆಲ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುನಿರತ್ನ ಅವರು ಒಂದು 50,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವಂತೆ ಎಲ್ಲ ಸೂಚನೆ ಕಾಣಿಸ್ತಿದೆ. ಈಗ ಆಲ್ರೆಡಿ ಒಂದು 30,000ದಷ್ಟು ಲೀಡೇ ತಗೊಂಡ್ಬಿಟ್ಟಿದ್ದಾರೆ ಅವರು. ನಮ್ಮ ಪಕ್ಷಕ್ಕೆ ಬಹಳಷ್ಟು ಜನ ಬಂದು ನಮ್ಮ ಸರ್ಕಾರ ರಚನೆ ಆಗುವ ಎಸ್ಟಿ ಕ್ಯಾಟಗರಿಗೆ ಸೇರಿಸ್ತೀವಿ ಅಂತಿದ್ದಿರ್ಬೋದು. ಹಾಗೆ ವಿಶೇಷವಾಗಿ ಗೋವಿಂದ ಕಾರಜೋಳ ಅವರ ಅಭಿಮಾನಿಗಳ ಸಂಖ್ಯೆ ಬಹಳ ದೊಡ್ಡದಿದೆ. ಅದು ಇಡೀ ಅವರ ಸಮುದಾಯ ಒಂದು 40,000 ಓಟಿದೆ. ಹಾಗಾಗಿ ಅವರಿರ್ಬೋದು, ಆನೇಕಲ್ ನಾರಾಯಣ ಸ್ವಾಮಿ ಅವರು ಸ್ಥಳೀಯ ಸಂಸದರು ಹೌದು, ಇವ್ರದ್ದೆಲ್ಲರ ಪ್ರಭಾವ ಇತ್ತು. ಹಾಗೆ ಶ್ರೀರಾಮುಲು ಅವರು ಬಂದಿದ್ರು, ಒಂದು 18,000 ನಾಯಕ ಜನಾಂಗದ ಓಟಿದೆ. ಅಲ್ಲಿ ಪ್ರತಿ ಯಾವ ಊರಿಗೆ ಹೋದ್ರೂ ಕೂಡ ಶ್ರೀರಾಮುಲು ಅಣ್ಣನ ಕಳಿಸಿ ಅಂತನವರು. ಕಾಡುಗೊಲ್ಲ ಜನಾಂಗದ ಒಂದು 30,000ದಷ್ಟು ಓಟಿದೆ. ಅಲ್ಲಿ ಹೋದರೆ ಪೂರ್ಣಿಮಾ ಶ್ರೀ ಬಹಳ ದೊಡ್ಡ ಪ್ರಭಾವವನ್ನು ಹೊಂದಿದ್ರು. ಹಾಗೆ ಜೊತೆಗೆ ಏನು ನಮ್ಮಲ್ಲಿ ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಯಾವುದೇ ಚುನಾವಣೆಯನ್ನು ತೆಗೆದುಕೊಳ್ಳಿ ರೂಲಿಂಗ್ ಪಾರ್ಟಿ ಫೇವರ್ ಆಗೇ ಇರುತ್ತೆ. ನೀವು ಇಲ್ಲೇ ನೀವು ನೋಡಿದ್ರು ಕೂಡ 2017ಕ್ಕೆ ಹೋಗಿ ಇಲ್ಲೇ ಬೈ ಎಲೆಕ್ಷನ್ ನಂಜನಗೂಡ ಮತ್ತು ಗುಂಡ್ಲುಪೇಟೆ ನಡೀತು, ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನಾವು ಸೋಲನವನ್ನು ಅನುಭವಿಸಬೇಕಾಗಿ ಬಂತು. ಹಾಗೆ ರೂಲಿಂಗ್ ಪಾರ್ಟಿ ಫೇವರ್ ಆಗಿ ಬೈ ಎಲೆಕ್ಷನ್ಗಳು ಹೋಗುವಂಥದ್ದು ಬಹಳ ಸಹಜ. ಸಿರಾದಲ್ಲೂ ಕೂಡ ನಮ್ಮ ಪಕ್ಷದ ಸಂಘಟಿತವಾದಂಥ ಪ್ರಯತ್ನ ನಮ್ಮ ನಾಯಕರುಗಳ ಅವ್ರದ್ದು. ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಮಾಡಾದ ನಂತರ ಸಿದ್ದರಾಮಯ್ಯನವರಿಗೆ ನನ್ನ ರಾಜಕೀಯ ಮುಗೀತು ಅಂತ ಅವ್ರಿಗೆ ಅನಿಸ್ಬಿಟ್ಟಿದೆ. ಯಾಕೆ ಅಂತ ಹೇಳ್ತೀನಿ, ಯಾರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಾರೋ ಏನು ವಿಧಾನಸಭೆಗೆ ನಡೆಯುವಂಥ ಚುನಾವಣೆ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ಗೆ ಬಹುಮತ ಬಂತು ಅಂದರೆ ಅಧ್ಯಕ್ಷರಾಗಿರೋರೇ ಮುಖ್ಯಮಂತ್ರಿ ಆಗ್ತಾರೆ. ಅದು ಕಾಂಗ್ರೆಸ್ನಲ್ಲಿರುವಂಥ ವಾಡಿಕೆ. 1999 ನೋಡಿ, ನೀವು ಚುನಾವಣೆಗಿಂತ ಮೊದಲು ಎಸ್ ಎಂ ಕೃಷ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿರೋ ಕಾಂಗ್ರೆಸ್ 132 ಸೀಟ್ ಗೆಲ್ತು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದರು. 2013ರಲ್ಲೂ ಕೂಡ ಇವರಲ್ಲಿ ಮುನಿರತ್ನ ಅವರು ಕೂಡ ಒಬ್ಬರು. ಆ ಮುನಿರತ್ನ ಅವರು ಇರ್ಬೋದು, ಭೈರತಿ ಬಸವರಾಜ್ ಅವರು ಇರ್ಬೋದು, ಎಸ್ ಟಿ ಸೋಮಶೇಖರ್ ಇರ್ಬೋದು, ಸುಧಾಕರ್ ಅವರು ಇರ್ಬೋದು, ಈ ಥರ ಕೆಲವು ನಾಯಕರುಗಳೇನಿದ್ದಾರೆ ಅವ್ರದ್ದು ವೈಯಕ್ತಿಕವಾದಂಥ ವರ್ಚಸ್ಸನ್ನೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ ರೀತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಲೀಡ್ ಕೂಡ ದೊರೀತಾ ಇರುವಂಥದ್ದು ಗೊತ್ತಾಗ್ತಾ ಇದೆ. ಇದಕ್ಕೆ ನಮ್ಮ ಪಕ್ಷದ ಶಕ್ತಿ ಹಾಗೂ ಅವರ ವೈಯಕ್ತಿಕ ವರ್ಚಸ್ಸು ಎರಡೂ ಕೂಡ ಕಾರಣ. ಈ ಹಿಂದೆ ಏನು ನಂಜನಗೂಡಿನಲ್ಲಿ ಮತ್ತು ಗುಂಡ್ಲುಪೇಟೆ ಬೈ ಎಲೆಕ್ಷನ್ನಲ್ಲಿ 2017ರಲ್ಲಿ ಕಾಂಗ್ರೆಸ್ನವ್ರು ಗೆದ್ದಿದ್ರಲ್ಲ, ಆವಾಗ ಇವ್ರದ್ದು ಹಣಬಲ ತೋಳ್ ಬಲ ಇವೆಲ್ಲದನ್ನು ಇವರು ಬಳಸಿರಲಿಲ್ಲ. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಇವ್ರು ಹಂಗಾರೆ ಗೆದ್ದಿದ್ರು? ಅದೇ ನೆಕ್ಸ್ಟ್ 2018ರಲ್ಲಿ ನಡೆದ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರನ ಸೋತರು. ಹಾಗಾಗಿ ಈ ರೀತಿ ಮಾತಾಡುವಂಥದ್ದು ತಪ್ಪು. ಚುನಾವಣೆ ಅಂತಂದಾಗ ಎಲ್ಲರೂ ಎಲ್ಲ ಬಲವನ್ನು ಪ್ರಯೋಗನ ಮಾಡ್ತಿರ್ತಾರೆ, ಅದನ್ನು ಮಾಡಿ ಈ ಥರದ್ದು ಒಂದು ಮೇಲ್ಪಂಕ್ತಿನ ಹಾಕ್ಕೊಟ್ಟರು ಅಂಥವರೇ ಕಾಂಗ್ರೆಸ್. ನೋಡಿ ಸಿರಾದಲ್ಲಿ ಆಗಿತ್ತು ಅಂತಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ 70 ವರ್ಷಗಳಿಂದ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈ ಸರಿ ಜನಕ್ಕೇನು ಮನವರಿಕೆ ಆಗಿತ್ತು ಅಂತಂದರೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ, ಹಾಗೆ ಜೆ ಡಿ ಎಸ್ಸಿಗೆ ಓಟ್ ಹಾಕಿದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲ್ಲ, ಉಳಿದ 2.5 ವರ್ಷನ ಬಿ ಜೆ ಪಿ ಕೊಟ್ಟು ನೋಡೋಣ ಅನ್ನೋ ಭಾವನೆ ಇತ್ತು. ಜೊತೆಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ನಮಗಲ್ಲಿ ಕಾಡುಗೊಲ್ಲರ ನಿಗಮವನ್ನು ಮಾಡಿದ್ದಿರ್ಬೋದು, ಮದಲೂರು ಕೆರೆಗೆ ನೀರು ತುಂಬಿಸ್ತೀವಿ ಅಂತ ಹೇಳಿದ್ದಿರ್ಬೋದು, ಹಾಗೆ ಕುಂಚಿಟಿಗೆ ಸಮಾಜವನ್ನು ಸೆಂಟ್ರಲ್ ಲಿಸ್ಟ್ನಲ್ಲಿ ಒ ಬಿ ಸಿ ಸೇರಿಸ್ತೀವಿ ಅಂತಿದ್ದಿರ್ಬೋದು, ಅಥವಾ ಕಾಡುಗೊಲ್ಲ ಸಮಾಜವನ್ನು ರಾಜ್ಯದಲ್ಲಿರುವಂತಹ ಯಡಿಯೂರಪ್ಪ ಸಾಹೇಬರ ಸರ್ಕಾರದ ಈ ಒಂದು ಫಲಿತಾಂಶದಿಂದ ಅದಕ್ಕೆ ಏನೂ ಸಮಸ್ಯೆ ಇಲ್ಲ. ಹಾಗಿರುವಾಗ ನಾವು ಸರ್ಕಾರದ ಪರವಾಗಿ ನಿಂತ್ಕೊಂಡು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಕ್ಷೇತ್ರಕ್ಕೂ ತಂದುಕೊಳ್ಳೋಣ ಅಂತ ಹೇಳಿ ಜನ ಯೋಚನೆ ಮಾಡಿದ್ದು ಈ ಒಂದು ಗೆಲುವಿಗೆ ಕಾರಣ. ಎಂನಲ್ಲಲ್ವ ಇವರು ಮಧ್ಯಪ್ರದೇಶದಲ್ಲೂ ಸರ್ಕಾರ ಮಾಡಿದ್ದು, ಅಥವಾ ಇದು ಈಗ ನೋಡಿ ಏನು ಮಹಾರಾಷ್ಟ್ರದಲ್ಲೂ ಕೂಡ ಇ ವಿ ಎಮ್ ಇಟ್ಕೊಂಡೇ ಎಲ್ಲರೂ ಚುನಾವಣೆಯಲ್ಲಿ ಗೆದ್ದುಬಿಟ್ಟು ಇವಾಗ ಒಟ್ಟಿಗೆ ಸೇರ್ಕೊಂಡಿದ್ದಾರೆ. ಇಲ್ಲ ಅಂತಲ್ಲ, ಇ ವಿ ಎಮ್ ಅನ್ನೋದನ್ನು ಸುಮ್ಮನೆ ಆಗಾಗ್ಗೆ ಅದ್ರ ಬಗ್ಗೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತು ಬ್ಯಾಲೆಟ್ ಪೇಪರಲ್ಲಿ ಏನಾಗಿದೆ ಅಮೆರಿಕದಲ್ಲಿ ಅಂತ ಎಲ್ರಿಗೂ ಕೂಡ ಗೊತ್ತು. ಇಡೀ ಜಗತ್ತೇ ಇವತ್ತು ಭಾರತದಲ್ಲಿರುವಂತಹ ಚುನಾವಣಾ ವ್ಯವಸ್ಥೆ ಇದೆಲ್ಲ ಅತ್ಯುತ್ತಮವಾದದ್ದು ಅಂತ ಹೇಳಿಬಿಟ್ಟು ಅಮೆರಿಕದ ಚುನಾವಣೆ ನಂತರ ಎಲ್ಲರೂ ಕೂಡ ಗುರುತಿಸುವಂಥ ಹಂತಕ್ಕೆ ಹೋಗಿದೆ.